ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಅಕ್ಕ ತಂಗಿಯರು ಡಾಕ್ಟರ್ ಆಗಿದ್ದಾರೆ. ಹಾಗೂ ಅವರ ನಾವು ಅಳಿಯಂದಿರೆಲ್ಲರೂ ಡಾಕ್ಟರ್ ಆಗಿದ್ದೀವಿ. ಆದಷ್ಟು ಜನತೆಗೆ ಒಂದು ಸೇವೆ ಥರ ಮಾಡುವ ಅಂತ ಒಂದು ಉದ್ದೇಶದಿಂದ ಶುರು ಮಾಡಿದ್ದೀವಿ. ನಾವು ಇಲ್ಲಿ ಎಲ್ಲ ಥರ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆಯನ್ನು ಜನರಿಗೆ ಸಾಮಾನ್ಯ ದರದಲ್ಲಿ ಮಾಡಿ ಅವರಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೊಡುವ ಸೌಲಭ್ಯವನ್ನು ನಾವಿಲ್ಲಿ ಕೊಡಲು ಇಚ್ಛಿಸಿದ್ದೇವೆ. ಇದು ನಾವು ಮೊದಲು ಶ್ರೀನಿವಾಸ ಹಾಸ್ಪಿಟಲು ಮತ್ತು ಸಾಸನೂರು ಹಾಸ್ಪಿಟಲ್ ಅಂತ ಭಾಳ ಹಳೆಯ ಹಾಸ್ಪಿಟಲ್ಗಳು ನಡೆಸ್ತಾ ಇದ್ದಿರೋದ್ರಿಂದ ಈ ಹಾಸ್ಪಿಟಲನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ ಇನ್ನೂ ಉನ್ನತೆಯಾಗಿ ನಡೆಸಬೇಕು ಅಂತ ಇಚ್ಛೆಯಿಂದ ತೆಗೆದಿದ್ದೇವೆ. ಜನಸಾಮಾನ್ಯರು ಬಂದು ಎಲ್ಲ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಂಡು ಕಡಿಮೆ ದರದಲ್ಲಿ ನಿಮಗೆ ಉನ್ನತವಾದ ಟ್ರೀಟ್ಮೆಂಟ್ ಕೊಡುತ್ತೇವೆ ಎನ್ನುವ ಭರವಸೆಯನ್ನು ನಾವು ಕೊಡುತ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಮೇಡಮ್ ತಾವು ಒಂದು ಮಾತು ಎಲ್ಲ ಸಿಸ್ಟರ್ಸ್ ಸೇರಿಬಿಟ್ಟು ಒಂದು ದೊಡ್ಡ ಹಾಸ್ಪಿಟಲ್ ಓಪನ್ ಮಾಡಿ ಜನಗಳಿಗೆ ಎಲ್ಲ ಸೇವೆಯನ್ನು ಸಲ್ಲಿಸಬೇಕು. ಕಡಿಮೆ ದರದಲ್ಲಿ ಎಲ್ಲ ಬಡವರಿಗೆ ಎಲ್ಲ ಥರದ ಸೌಕರ್ಯ ಅವರಿಗೆ ಸರ್ವಿಸಸ್ ಕೊಡಬೇಕು ಅಂತ ಒಂದು ಡ್ರೀಮ್ ಇತ್ತು. ಈ ಡ್ರೀಮನ್ನು ನಾವು ಇವಾಗ ಡಾಕ್ಟರ್ ಇದ್ರು, ಅವರಿಗೂ ಎಲ್ಲ ಮಕ್ಕಳು ಐದು ಜನ ಡಾಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಅದನ್ನ ನಾವು ಸಾಧಿಸಿದೀವಿ. ಆಮೇಲೆ ಎಲ್ಲರೂ ಡಾಕ್ಟರ್ ಆಗ್ಬಿಟ್ಟು ವಾಟ್ ಎವರ್ ಆ ಡ್ರೀಮ್ ಕೇಮ್ ಟುಡೇ ವಿ ಆರ್ ಏಬಲ್ ಟು ಟೇಕ್ ಬಡ ಜನಗಳನ್ನು ಹೆಲ್ಪ್ ಮಾಡೋದು ಅಷ್ಟು ಕೆಪಾಸಿಟಿ ಇದೆ ನಮ್ಮ ಹತ್ರ ಇವತ್ತು. ಸೊ ಇನ್ನೂ ಚೆನ್ನಾಗಿ ಬೆಳೆಸೋಣ ಅಂತ ನಮ್ಮ ಪೇಷಂಟ್ಸ್ ಅವ್ರು ಏನಾದರೂ ಡಿಸ್ಕೌಂಟ್ ಇವ್ರು ಮಾತಾಡಿ ಏನಾದ್ರು ಮಾತಾಡಿ ಮೇಡಮ್. ಎಷ್ಟು ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ 65 ಬೆರೆಡ್ ಹಾಸ್ಪಿಟಲ್ ನಾವು ಮಾಡಿದ್ದೇವೆ. ನಂದು ಆ್ಯಂಡ್ ಡಾಕ್ಟರ್ ಬಂದಿಲ್ಲ, ನಂದು ಓ ಬಿ ಜಿ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್. ನಂದು ಮೇನ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಫರ್ಟಿಲಿಟಿ, ಇದು ಜನರಿಗೆ ಫರ್ಟಿಲಿಟಿ ಇದರಲ್ಲಿ ಆಗಬೇಕಂತ ಹೇಳ್ಬಿಟ್ಟು ನಾನು ದೇಶದಲ್ಲಿ ಇಲ್ಲಿ ಸೇವೆ ಸಲ್ಲಿಸ್ಬೇಕಂತ ಡಿಪಾರ್ಟ್ಮೆಂಟ್ ನಮ್ಮ ಈ ಏರಿಯಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲದ ಕಾರಣ ನಾವು ಎಲ್ಲರೂ ಸೇರಿಬಿಟ್ಟು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಲೇಬೇಕು. ಜನರಿಗೆ ಹೈ ಲೆವೆಲ್ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲಿ ಈ ಏರಿಯಾದಲ್ಲಿ ತರಬೇಕಂತ ಹೇಳಿಬಿಟ್ಟು ನಾವು ಈ ಹಾಸ್ಪಿಟಲ್ ಓಪನ್ ಮಾಡ್ತೀವಿ. ಸೊ ರೀಪ್ರೊಡಕ್ಟಿವ್ ಮೆಡಿಸಿನ್ ಇಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಪ್ರಾಕ್ಟಿಸಸ್ ವಿ ಆರ್ ಗೋಯಿಂಗ್ ಟು ಓಪನ್ ದಟ್ ಡಿಪಾರ್ಟ್ಮೆಂಟ್ ಹಿಯರ್. ನಮ್ಮ ಡ್ರೀಮ್ ಇತ್ತು, ಇಲ್ಲಿ ನಾವು 65 ಬೆಡೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಟರ್ಷರಿ ಕೇರ್ ಐ ಸಿ ಯು ಶುರು ಮಾಡಿದ್ದೀವಿ. ಇಲ್ಲಿ ಬಂದ ಯಾವ ಪೇಷಂಟ್ ಅನ್ನೋದು ನಮ್ಮಲ್ಲಿ ಈ ಥರ ಫೆಸಿಲಿಟಿ ಇಲ್ಲ ಆ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಬೇರೆ ಕಡೆ ಕಳಿಸೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತಲೂ ಅವ್ರ ಪೇಷಂಟ್ಗಳು ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಇನ್ಶೂರೆನ್ಸ್ ಕವರೇಜ್ ಇದೆ, ಅವರು ತುಂಬ ನಮ್ಮಲ್ಲಿ ಕಳ್ಕಳಿ ಅಂತ ವಿನಂತಿಸಿ ಕೊಡ್ತಾರೆ. ಅವರ ಕಂಡೀಷನ್ ತುಂಬ ಪೂರ್ ಇದ್ರೆ ನಾವು ಕನ್ಸೆಷನಲ್ಲೂ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಅದನ್ನು ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ.